ಯಾರ್ಯಾರು ಈ ದೇಶವನ್ನ 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತ ಮಾಡಿ ಲೂಟಿ ಮಾಡಿದ್ರು ಅವರೆಲ್ಲರೂ ಕೂಡ ನಿನ್ನೆ ಒಟ್ಟು ಸೇರಿದ್ದಾರೆ ಬಂದಿದ್ದರಲ್ಲಿ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಕಳೆದ ಬಾರಿ ಕೂಡ ಅವರು ಒಟ್ಟಾಗಿದ್ದನ್ನು ನಾವು ನೋಡಿದ್ವಿ ಆದರೆ ಈ ಬಾರಿ ಮತ್ತೆ ಬಹಳ ಬಿರುಸಾದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಅವರು ಘೋಷಣೆ ಮಾಡಿದಂತ ನಿನ್ನೆ ಹೆಸರು ಇಂಡಿಯಾ ಇಲ್ಲಿ ಇಂಡಿಯಾ ಅನ್ನುವಂತದ್ದು ಯಾರು ಹಿಂದೆ ಬ್ರಿಟಿಷರು ಲೂಟಿಕೋರರು ಉಪಯೋಗ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿಯ ಒಂದು ಈಸ್ಟ್ ಇಂಡಿಯಾ ಹೊಸ ಕಂಪನಿಯನ್ನ ನಿನ್ನೆ ಇವರೆಲ್ಲರೂ ಘೋಷಣೆ ಮಾಡಿದ್ದಾರೆ ಇಲ್ಲಿ ಇಂಡಿಯಾ ವರ್ಸಸ್ ಏನು ಅಂತ ಹೇಳಿ ಅಲ್ಲಿಯ ನಾಯಕರು ಮಾತಾಡಿದ್ದಾರೆ ಇದು ಭಾರತ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ನೇತೃತ್ವವನ್ನ ಇದೆ ಪ್ರಪಂಚಕ್ಕೆ ಪಸರಿಸುತ್ತಾ ಇರುವಂತ ನರೇಂದ್ರ ಮೋದಿ ಅವರ ವಿರುದ್ಧ ಇವತ್ತು ಎಲ್ಲರೂ ಒಟ್ಟಾಗಿದ್ದಾರೆ ಅವರು ಇಟ್ಟಂತ ಹೆಸರು ಕೂಡ ಇಂಡಿಯಾ ಹೆಸರು ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನದ ಆರ್ಟಿಕಲ್ 1 ಪ್ರಕಾರ ಭಾರತದ ಈ ರೀತಿಯ ಯಾವುದೇ ಹೆಸರುಗಳನ್ನ ಎಂಬ್ಲಮ್ಗಳನ್ನು ಅವರು ಉಪಯೋಗಿಸುವ ರೀತಿಯಲ್ಲಿ ಇಲ್ಲ ಇವತ್ತು ದಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪ್ರಾಪರ್ ಯೂಸ್ ಆಕ್ಟ್ 1950 ಇದು ಇಂಡಿಯಾ ಹೆಸರನ್ನು ಯಾವುದೇ ಒಂದು ಪಾರ್ಟಿಗೆ ಅಥವಾ ಯಾವುದೋ ಸಂಘಟನೆಗೆ ಅಥವಾ ಯಾವುದೋ ವ್ಯವಸ್ಥೆಗೆ ಇಡುವುದನ್ನು ನಿಷೇಧ ಮಾಡುತ್ತೆ 60 ವರ್ಷ ಆಡಳಿತ ಮಾಡಿದಂತ ರಾಜ್ಯಗಳಲ್ಲಿ ಆಡಳಿತ ಮಾಡಿದಂತ ದೇಶದಲ್ಲಿ ಆಡಳಿತ ಮಾಡಿದಂತ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳಿಗೆ ಭಾರತದ ಹೆಸರನ್ನ ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ ಅವರಿಗೆ ಯಾರು ಬೆಲೆ ಕೊಡಲ್ಲ ಅನ್ನುವಂತ ಕಾರಣಕ್ಕಾಗಿ ಅದು ಭಾರತದ ಹೆಸರನ್ನ ಇಟ್ಕೊಂಡಿದ್ದಾರೆ ಇದು ಎನ್ಡಿಎ ವರ್ಸಸ್ ಇಂಡಿಯಾ ಅಲ್ಲ ಇದು ಭಾರತ ವರ್ಸಸ್ ಇಂಡಿಯಾ ಭಾರತ ವರ್ಸಸ್ ಈಸ್ಟ್ ಇಂಡಿಯಾ ಕಂಪನಿ ಇಂಥ ಒಂದು ಹೊಸ ಕಂಪನಿ ನಿನ್ನ ಆರಂಭ ಆಗಿದೆ ಹೇಗೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಮ್ಮೆಲ್ಲ ದೇಶವಾಸಿಯರು ಈ ದೇಶದಿಂದ ಓಡಿಸಿದ್ರು ಅದೇ ರೀತಿ ಈ ಕಂಪನಿಯನ್ನು ಕೂಡ ಓಡಿಸ್ತಾರೆ ಮತ್ತೊಂದು ಬಾರಿ 2024 ಈ ದೇಶದ ಗರಿಮೆಯನ್ನು ಎತ್ತಿ ಹಿಡಿಯಕ್ಕೆ ಇವತ್ತು ಪ್ರಪಂಚದ ನಂಬರ್ 1 ನಾಯಕ ಯಾರು ಅಂತಂದರೆ ಅದು ನರೇಂದ್ರ ಮೋದಿ ಇವರ ಚಾಲೆಂಜ್ ಯಾರ್ದು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ನಿನ್ನೆ ಇಂಡಿಯಾದ ಕಂಪನಿದು ಅಂತಂದರೆ ಅದು ನರೇಂದ್ರ ಮೋದಿ ಅದಕ್ಕಾಗಿ ಭಾರತದ ಜನ ಇವತ್ತು ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾರೆ ನರೇಂದ್ರ ಮೋದಿಯವರನ್ನ ಮತ್ತೊಂದು ಸಾರಿ ದೇಶದ ಪ್ರಧಾನಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ